ಹಾಯ್ ಫ್ರೆಂಡ್ಸ್, ಡಿ ಕೆ ಶಿವಕುಮಾರ್ ಅವರ ಶಾಕಿಂಗ್ ವಿಚಾರಗಳು ನಿಮಗೆ ಗೊತ್ತಾ? ಅವರು ಮಾಂಸ ತಿನ್ನೋದು ಬಿಟ್ಟಿದ್ದು ಯಾಕೆ, ಮಕ್ಕಳು ರಾಜಕೀಯಕ್ಕೆ ಬರೋದು ಬೇಡ ಅಂತಿರೋದು ಯಾಕೆ, ಮಗನನ್ನು ಲಾಯರ್ ಓದಿಸ್ತಿರೋದು ಯಾಕೆ, ಬಂಗಾರಪ್ಪನ ಬಗ್ಗೆ ಡಿ ಕೆ ಶಿವಕುಮಾರ್ ಹೇಳೋದೇನು, ಡಿಕೆಶಿಗೆ ಇಷ್ಟವಾದ ಆಹಾರ ಏನು, ಇವರ ಪತ್ನಿ ಜಾಸ್ತಿ ಟಿವಿ ನೋಡೋದು ಯಾಕೆ, ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ಇಂಡಿಯಾ ರಿಪೋರ್ಟ್ಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಮಾಂಸಾಹಾರ ತಿನ್ನೋದೇ ಇಲ್ಲ ಡಿ ಕೆ ಶಿವಕುಮಾರ್ ಒಕ್ಕಲಿಗ. ಒಕ್ಕಲಿಗರಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಮಾಂಸಾಹಾರ ಇಷ್ಟಪಡ್ತಾರೆ. ಅದೇ ರೀತಿ ಡಿ ಕೆ ಶಿವಕುಮಾರ್ಗೂ ಮಾಂಸ ಅಂದ್ರೆ ತುಂಬಾ ಇಷ್ಟ. ಆದ್ರೆ ಇವರು ಅಕ್ರಮ ಆಸ್ತಿ ಗಳಿಕೆ ಕೇಸ್ನಲ್ಲಿ ಜೈಲಿಗೆ ಹೋದಾಗ ಮಾಂಸಾಹಾರ ಬಿಡುವಂತೆ ಗುರುಗಳು ಸೂಚಿಸಿದ್ರು. ಅಲ್ಲಿಂದ ನಂತರದಲ್ಲಿ ಮಾಂಸಾಹಾರ ಬಿಟ್ಟು ಬಿಟ್ರು ಡಿಕೆಶಿ. ಈಗ ಅಪ್ಪಟ ಸಸ್ಯಾಹಾರಿ ಆಗಿದ್ದಾರೆ. ಇಷ್ಟವಾದ ಆಹಾರ ಏನು? ಮಾಂಸಾಹಾರ ಬಿಟ್ ಮೇಲೆ ಡಿ ಕೆ ಶಿವಕುಮಾರ್ಗೆ ಮಶ್ರೂಮ್ ಅಂದ್ರೆ ತುಂಬಾ ಇಷ್ಟ. ಅದ್ ಬಿಟ್ರೆ ಬೇಳೆ, ಪೊಂಗಲ್, ಚಿತ್ರಾನ್ನ, ನುಗ್ಗೆಕಾಯಿ ಸಾರನ್ನ ತುಂಬಾ ಇಷ್ಟಪಡ್ತಾರೆ. ಬೇಲದ ಹಣ್ಣಿನ ಜ್ಯೂಸ್ ಅಂದ್ರೆ ಡಿಕೆಶಿಗೆ ತುಂಬಾ ಇಷ್ಟವಂತೆ. ಜೈಲಿನಲ್ಲಿದ್ದಾಗ ಏನಾಗಿತ್ತು? ಡಿ ಕೆ ಶಿವಕುಮಾರ್ ಜೈಲಿನಲ್ಲಿದ್ದಾಗ ಕಳೆದ ಕಷ್ಟದ ದಿನಗಳನ್ನ ನೆನೆಯುತ್ತಲೇ ಇರ್ತಾರೆ. ಜೈಲಿನಲ್ಲಿ ಡಿಕೆಶಿಗೆ ಕೂರಲು ಚೇರ್ ಕೂಡ ಕೊಟ್ಟಿರ್ಲಿಲ್ಲ. ಇದರಿಂದ ಶುರುವಾದ ಮಂಡಿ ನೋವು ಇಂದಿಗೂ ಮುಂದುವರೆದುಕೊಂಡು ಬಂದಿದೆ. ನಾನು ಬಂದಿಖಾನೆ ಸಚಿವನಾಗಿದ್ದಾಗ ಕುಳಿತುಕೊಳ್ಳಲು ಚೇರ್ ವ್ಯವಸ್ಥೆ ಮಾಡಿದ್ದೆ. ಆದ್ರೆ ನಾನು ಜೈಲಿಗೆ ಹೋದಾಗ ನನಗೆ ಅದನ್ನೂ ಕೊಡಲಿಲ್ಲ ಅಂತ ಅವರೇ ಹೇಳಿಕೊಂಡಿದ್ದಾರೆ. 12 ವರ್ಷದಲ್ಲೇ ಚುನಾವಣಾ ಅಖಾಡಕ್ಕೆ ಡಿ ಕೆ ಶಿವಕುಮಾರ್ 12 ವರ್ಷದವರಿದ್ದಾಗಲೇ ಚುನಾವಣಾ ಅಖಾಡಕ್ಕೆ ಧುಮುಕಿದ್ರು. ಶಾಲೆಯಲ್ಲಿ ನಡೆದ ಎಲೆಕ್ಷನ್ಗೆ ನಿಂತು ವಿನ್ ಆಗಿದ್ರು. ಆಗಿನಿಂದಲೂ ತಾನು ಲೀಡರ್ ಆಗಬೇಕು ಅಂತಲೇ ತಮ್ಮ ಫ್ರೆಂಡ್ಸ್ ಬಳಿ ಎಲ್ಲ ಹೇಳ್ಕೊಂಡು ಬಂದಿದ್ರು. ನಂತರದಲ್ಲಿ ಕಾಲೇಜು ದಿನಗಳಲ್ಲಿ ಇವರಿಗೆ ಎಲ್ಲರೂ ನೀನು MLA ಆಗ್ತೀಯಾ ಅಂತ ಹೇಳ್ತಿದ್ರು. ಅದು ಕೆಲವೇ ವರ್ಷಗಳಲ್ಲಿ ನಿಜ ಕೂಡ ಆಗಿತ್ತು. ಮಕ್ಕಳು ರಾಜಕೀಯಕ್ಕೆ ಬೇಡ, ನನ್ನ ಮಕ್ಕಳು ರಾಜಕೀಯಕ್ಕೆ ಬರೋದು ನನಗೆ ಇಷ್ಟವಿಲ್ಲ ಅಂತಾರೆ ಡಿ ಕೆ ಶಿವಕುಮಾರ್. ರಾಜಕೀಯಕ್ಕೆ ಬಂದು ನಾನು ಸಾಕಷ್ಟು ಹಿಂಸೆ ಅನುಭವಿಸಿದ್ದೀನಿ. ನಾನು ಅನುಭವಿಸಿದ್ದು ನನಗೇ ಇರಲಿ, ನನ್ನ ಮಕ್ಕಳು ಹಿಂಸೆ ಅನುಭವಿಸೋದು ಬೇಡ. ಹೀಗಾಗಿ ಮಕ್ಕಳು ರಾಜಕೀಯಕ್ಕೆ ಬರೋದನ್ನು ನಾನು ಬೆಂಬಲಿಸೋದಿಲ್ಲ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಮಗನನ್ನು ಲಾಯರ್ ಮಾಡ್ತಿರೋದು ಯಾಕೆ? ಮಗ 10ನೇ ಕ್ಲಾಸ್ ಮತ್ತು PUC ಅಲ್ಲಿ 99% ಮಾರ್ಕ್ಸ್ ತಗೊಂಡಿದ್ದಾರೆ. ಆದರೂ ಅವರನ್ನು ಡಿ ಕೆ ಶಿವಕುಮಾರ್ LLB ಮಾಡಿಸ್ತಿದ್ದಾರೆ. ಅಂದ್ರೆ ಲಾಯರ್ ಮಾಡಬೇಕು ಅಂತ ಕನಸು ಕಂಡಿದ್ದಾರೆ. ಲಾಯರ್ ಆಗಿ ದೊಡ್ಡ ಹೆಸರು ಮಾಡ್ಬೇಕಂತ ಇಲ್ಲ. ನನ್ನ ಮೇಲೆ ಕೇಸ್ ಹಾಕಲಾಗ್ತಿದೆ, ದಿನಕ್ಕೊಂದು ನೋಟಿಸ್ ಬರುತ್ತೆ, ಜಸ್ಟ್ ಅದನ್ನ ನೋಡ್ಕೊಂಡಿದ್ರು ಸಾಕು ಅಂತ ಡಿ ಕೆ ಶಿವಕುಮಾರ್ ಹೇಳಿಕೊಂಡಿದ್ದಾರೆ. ದೇವೇಗೌಡರ ವಿರುದ್ಧವೇ ಸ್ಪರ್ಧೆ. ಬೆಂಗಳೂರಿನಲ್ಲಿ ಓದುತ್ತಿದ್ದ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ನ ವಿದ್ಯಾರ್ಥಿ ಸಂಘಟನೆ NSUI ನಲ್ಲಿ ಫುಲ್ ಆಕ್ಟಿವ್ ಆಗಿದ್ರು. ಇವರ ಹಿಂದೆ ಒಂದು ದೊಡ್ಡ ಗುಂಪೇ ಇತ್ತು. ಇವರು ಫೈನಲ್ ಇಯರ್ ಡಿಗ್ರಿಯಲ್ಲಿ ಓದುತ್ತಿದ್ದಾಗಲೇ ಸಾತನೂರಿನಲ್ಲಿ HD ದೇವೇಗೌಡರ ವಿರುದ್ಧವೇ ಟಿಕೆಟ್ ಕೊಟ್ಟಿತ್ತು ಕಾಂಗ್ರೆಸ್. ಕಾಂಗ್ರೆಸ್ ಪೆದ್ದ ಪಕ್ಷವಲ್ಲ, ಅವರು ಟಿಕೆಟ್ ಕೊಟ್ಟಿದ್ರು ಅಂದ್ರೆ ಅದರ ಹಿಂದೆ ನನ್ನ ಪರಿಶ್ರಮವೂ ಇತ್ತು ಅಂತ ಡಿ ಕೆ ಶಿವಕುಮಾರ್ ಸಂದರ್ಶನವೊಂದರಲ್ಲಿ ಹೇಳ್ಕೊಂಡಿದ್ದಾರೆ. ಡಿಕೆಶಿಗೆ ಸಪೋರ್ಟ್ ಮಾಡಿದ್ರು ಬಂಗಾರಪ್ಪ. ಒಂದು ಟೈಮಲ್ಲಿ ಡಿ ಕೆ ಶಿವಕುಮಾರ್ ಮತ್ತು BJPಯ ಅನಂತ್ ಕುಮಾರ್ ಎದುರಾಳಿಗಳಾಗಿದ್ರು. ಆದ್ರೂ ಕೂಡ ಸ್ಟೂಡೆಂಟ್ ಲೀಡರ್ ಆಗಿದ್ದ ಡಿಕೆಶಿಗೆ ಟಿಕೆಟ್ ಸಿಕ್ಕಾಗ BJPಯ ನಾಯಕರಾಗಿದ್ದ ಅನಂತ್ ಕುಮಾರ್ ಕೂಡ ಖುಷಿ ಪಟ್ಟಿದ್ರು, ಅಭಿನಂದಿಸಿದ್ರು. ರಾಜಕಾರಣ ಮಾಡುವಾಗ 10 ವರ್ಷಗಳ ಕಾಲ ಜನರಲ್ ಹಾಸ್ಟೆಲ್ ನಲ್ಲಿ ಇದ್ರು. MLAಗಳು MPಗಳು ಉಳಿದುಕೊಳ್ತಿದ್ದ ಜಾಗದಲ್ಲಿ ಡಿ ಕೆ ಶಿವಕುಮಾರ್ ಉಳಿದುಕೊಳ್ತಿದ್ರು. ಆಗಿನ ಕಾಲಕ್ಕೆ ದೊಡ್ಡ ಲೀಡರ್ ಎನಿಸಿಕೊಂಡಿದ್ದ S ಬಂಗಾರಪ್ಪ ಕೂಡ ಡಿ ಕೆ ಶಿವಕುಮಾರ್ಗೆ ಆಶ್ರಯ ನೀಡಿದ್ರು. ನಂತರದಲ್ಲಿ ಬಂಗಾರಪ್ಪ CM ಆದಾಗಲೇ ಡಿ ಕೆ ಶಿವಕುಮಾರ್ ಮೊದಲ ಬಾರಿಗೆ ಮಂತ್ರಿಯಾಗಿದ್ದು ಕೂಡ ಗಮನಾರ್ಹ. ಸರಿಯಾಗಿ ಅವಕಾಶ ಸಿಗಲಿಲ್ಲ ಡಿ ಕೆ ಶಿವಕುಮಾರ್ಗೆ, ಮೊದಲು ಸಿಕ್ಕಂತೆ ನಂತರದಲ್ಲಿ ಅವಕಾಶಗಳು ಸಿಗಲಿಲ್ಲ. ಬಂಗಾರಪ್ಪ ಕ್ಯಾಬಿನೆಟ್ನಲ್ಲಿ ಸಚಿವರಾದ ಡಿ ಕೆ ಶಿವಕುಮಾರ್ಗೆ ನಂತರ SM ಕೃಷ್ಣ ಅವಧಿಯಲ್ಲಿ ಮತ್ತೆ ಸಚಿವ ಸ್ಥಾನ ಸಿಕ್ತು. SM ಕೃಷ್ಣ ಡಿ ಕೆ ಶಿವಕುಮಾರ್ ಬೆಳವಣಿಗೆಗೆ ಹೆಲ್ಪ್ ಮಾಡಿದ್ರು. ಇದೇ ಟೈಮಲ್ಲಿ ಡಿಕೆಶಿ ಮತ್ತಷ್ಟು ಬಲಿಷ್ಠವಾದ್ರು. ಆದರೆ ಅವರ ಸರ್ಕಾರ ಹೋದ್ಮೇಲೆ, ಅಂದರೆ 2004ರಿಂದ ಮುಂದಿನ 10 ವರ್ಷಗಳ ಕಾಲ ಡಿಕೆಶಿಗೆ ಸಚಿವ ಸ್ಥಾನವೇ ಸಿಗಲಿಲ್ಲ. ಸಿದ್ದರಾಮಯ್ಯ ಸರ್ಕಾರದಲ್ಲೂ ಸ್ಟ್ರಗಲ್ ಮಾಡಿಯೇ ಡಿಕೆಶಿ ಸಚಿವ ಸ್ಥಾನ ತಗೊಂಡ್ರು. ಆದ್ರೆ ನಂತರದಲ್ಲಿ ಒಂದೊಂದೇ ಅವಕಾಶಗಳು ಸಿಕ್ಕಿ ಈಗ KPCC ಅಧ್ಯಕ್ಷರಾಗಿದ್ದಾರೆ. ಹೆಂಡತಿ ಬಗ್ಗೆ ಡಿಕೆಶಿ ಹೇಳೋದೇನು? ತಮ್ಮ ಪತ್ನಿ ಬಗ್ಗೆ ಡಿ ಕೆ ಶಿವಕುಮಾರ್ಗೆ ತುಂಬಾ ಹೆಮ್ಮೆ ಇದೆ.
ಉಷಾ ಶಿವಕುಮಾರ್ ಮೊದಲೆಲ್ಲ ರಾಜಕೀಯದಲ್ಲಿ ಅಷ್ಟಾಗಿ ತಲೆ ಹಾಕ್ತಿರ್ಲಿಲ್ಲ. ಡಿ ಕೆ ಶಿವಕುಮಾರ್ ರಾಜಕೀಯದಲ್ಲಿ ಬ್ಯುಸಿ ಇದ್ದಿದ್ರಿಂದ ಮಕ್ಕಳ ಕಡೆ ಗಮನ ಕೊಡ್ತಿರ್ಲಿಲ್ಲ. ಹೀಗಾಗಿ ತಮ್ಮ ಮೂವರು ಮಕ್ಕಳ ಜವಾಬ್ದಾರಿಯನ್ನು ನಿಭಾಯಿಸಿದ್ದಾರೆ ಉಷಾ ಶಿವಕುಮಾರ್. ಅವರ ಶಿಕ್ಷಣ ಬೇಕು ಬೇಡಗಳ ಬಗ್ಗೆ ನಿರ್ಧರಿಸಿದ್ದು ಕೂಡ ಅವರೇ. ಆದರೆ ಡಿ ಕೆ ಶಿವಕುಮಾರ್ ಜೈಲಿಗೆ ಹೋಗಿ ಬಂದ ಬಳಿಕ ಉಷಾ ಶಿವಕುಮಾರ್ ಹೆಚ್ಚಾಗಿ ಟಿವಿ ನೋಡ್ತಾರಂತೆ, ಅದರಲ್ಲೂ ನ್ಯೂಸ್ ಚಾನೆಲ್ಗಳನ್ನ ಹೆಚ್ಚಾಗಿ ನೋಡ್ತಾರೆ. ರಾಜಕೀಯದಲ್ಲಿ ಇಂಟ್ರೆಸ್ಟ್ ತೋರಿಸ್ತಿದ್ದಾರೆ, ಅರ್ಥ ಮಾಡಿಕೊಳ್ತಿದ್ದಾರೆ ಅಂತ ಡಿ ಕೆ ಶಿ ಹೇಳ್ಕೊಂಡಿದ್ದಾರೆ. ಸಿನಿಮಾ ನೋಡಲ್ಲ, ಬುಕ್ ಓದಲ್ಲ. ರಾಜಕೀಯದಲ್ಲಿ ಡಿ ಕೆ ಶಿವಕುಮಾರ್ ಎಷ್ಟು ಬ್ಯುಸಿ ಆಗಿದ್ದಾರೆ ಅಂದ್ರೆ ಅವರು ಯಾವುದೇ ಪುಸ್ತಕ ಓದೋದಿಲ್ವಂತೆ. ಆದ್ರೆ ನ್ಯೂಸ್ ಪೇಪರ್ ಮಿಸ್ ಮಾಡದೆ ಓದ್ತೀನಿ, ಜೊತೆಗೆ ಅನುಭವದ ಮೇಲೆ ಒಂದೆರಡು ಮಾತನಾಡ್ತೀನಿ ಅಂತ ಅವರೇ ಹೇಳ್ಕೊಂಡಿದ್ದಾರೆ. ಅದೇ ರೀತಿ ಸಿನಿಮಾ ನೋಡದೆ ಅದೆಷ್ಟೋ ವರ್ಷಗಳೇ ಕಳೆದು ಹೋಗಿವೆಯಂತೆ. ಫ್ರೆಂಡ್ಸ್, ಇದು ಡಿ ಕೆ ಶಿವಕುಮಾರ್ ಅವರ ಕುರಿತು ಕೆಲವೊಂದು ಶಾಕಿಂಗ್ ವಿಚಾರಗಳನ್ನು ತಿಳಿಸಿಕೊಡುವ ಪ್ರಯತ್ನ. ಈ ಬಗ್ಗೆ ನಿಮಗೇನನ್ಸುತ್ತೆ ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಹಾಗೆ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.